ಹಳೆ ಕ್ಲಾಸಿಕ್ ಮತ್ತೆ ಈ ಕ್ಲಾಸಿಕ್ ಏನಪ್ಪ ಡಿಫರೆನ್ಸ್ ಅಂದ್ರೆ ನೋಡಿ 80 ಲಿ ಹೋಗ್ತಾ ಇದೀವಿ ಬಟ್ ಆದ್ರೂ ಇಷ್ಟೊಂದ್ ಸಕ್ಕದಾಗಿದೆಯಲ್ಲ ಗುರು ಇದು ಗಾಡಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೊ ಇವತ್ತು ನಮ್ಮ ಮುಂದೆ ಇದೆ ರಾಯಲ್ ಎನ್ಫೀಲ್ಡ್ ನ್ಯೂ ಜೆನ್ ಕ್ಲಾಸಿಕ್ 350 ರೀಬೋನ್ ತುಂಬಾ ಕ್ರೇಜಿ ಆಗಿರೋ ಗಾಡಿ ಇದು ನಾನು ಇವಾಗ ಓಡಿಸ್ಕೊ ಬಂದೆ ಸಾಕಾಗಿದೆ ಗುರು ಜೀರೋ ವೈಬ್ರೇಷನಲ್ಲಿ ಈ ಥರ ಗಾಡಿನ ರಾಯಲ್ ಎನ್ಫೀಲ್ಡ್ ಅವ್ರು ತರ್ತಾರೆ ಅಂತ ನಾನು ಸೀರಿಯಸ್ಸಾಗಿ ಅಂದ್ಕೊಂಡಿರಲಿಲ್ಲ ನಾನು ಯಾವತ್ತೂ ರಾಯಲ್ ಎನ್ಫೀಲ್ಡ್ ಇದುವರೆಗೂ ಓಡಿಸಿರೋದು ಎಲ್ಲನೂ ಒಂದು ಸ್ವಲ್ಪ ವೈಬ್ರೇಷನ್ ಸಿಗೋದು ಜುಮ್ ಅಂತ ಇರೋದು ಕೈಯೆಲ್ಲ ಬಟ್ ಇದು ಓಡಿಸ್ಕೊ ಬರ್ತಾ ಇದ್ದೀನಿ ನನಗೆ ರಾಯಲ್ ಎನ್ಫೀಲ್ಡ್ ಓಡಿಸ್ತಾ ಇದ್ದೀನಿ ಇಲ್ಲ ಯಾವ ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋ ಅಷ್ಟು ಡೌಟ್ ಬಂದುಬಿಡ್ತು ಸೊ ಸೀರಿಯಸ್ಲಿ ಕನ್ಫ್ಯೂಸ್ ಆಗಿಬಿಟ್ಟೆ ನಾನು ಯಾವ ಗಾಡಿ ಗುರು ಇದು ಇಷ್ಟೊಂದು ಸಕಾಲಾಗಿ ಮಾಡ್ಬೋದು ಏನೇನು ಇಷ್ಟೊಂದೆಲ್ಲ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಅಂತ ನೋಡೋದಕ್ಕೂ ಅಷ್ಟೇ ಲುಕ್ಕು ಎಲ್ಲನೂ ನೋಡಿದ್ರೆ ನಿಮಗೆ ತುಂಬ ಕ್ರೇಜಿಯಾಗಿ ಸಕ್ಕದಾಗಿ ಮಾಡಿದ್ದಾರೆ ಮಾತ್ರ ಗಾಡಿನ ಇಂಜಿನ್ ಡಿಸೈನ್ ಇರ್ಬೋದು ಆಮೇಲೆ ಕಂಪ್ಲೀಟ್ ಚಾಸಿ ಆಮೇಲೆ ಈ ಸೈಲೆನ್ಸರ್ ನೋಡಿ ಸೈಲೆನ್ಸರ್ ಪೈಪು ಅಷ್ಟೇ ಸ್ವಲ್ಪ ದಪ್ಪ ಆಗಿದೆ ಈಗ ಆಮೇಲೆ ಹೆಡ್ಲೈಟು ಮುಂದೆ ವೈಸರ್ ಬೇರೆ ಇದೆ ಸೀಟ್ಗಳಂತೂ ಸೀರಿಯಸ್ಲಿ ಲಿಟ್ರಲಾಗಿ ನೀವು ಏನು ಗಾಡಿ ನೋಡ್ತಿದ್ದೀರಾ ಅದ್ರಲ್ಲಿ ಮೇನ್ ಸೀಟು ಅಂತ ಅಂದ್ಕೋಬೋದು ಯಾಕಂದರೆ ಸೀಟ್ ಬಂದು ತುಂಬಾ ಹಾರ್ಡಾಗಿತ್ತು ನಮ್ಮ ರಾಯಲ್ ಎನ್ಫೀಲ್ಡು ಸೊ ಇವಾಗ ಬಂದು ಫುಲ್ ಸ್ಮೂತ್ ಹೂವ ಇದ್ದಂಗಿದೆ ಗುರು ಒಳ್ಳೆ ಕುಷನ್ ಮೇಲೆ ಕುತ್ಕೊಂಡಂಗಿದೆ ನಿಮಗೆ ಸಖತ್ ಮಜಾ ಬರ್ತದೆ ಓಡಿಸೋದಕ್ಕೆ ಮಾತ್ರ ಸೊ ಇವಾಗ ಇನ್ನು ಗಾಡಿ ಇಂಜಿನ್ ಬಗ್ಗೆ ಹೇಳ್ತೀನಿ ಸೇಮ್ ಗಾಡೀಲಿ ಏನೇನಿತ್ತು ಮೇಜರಾಗಿ ಎಲ್ಲಾನು ಅದೇ ಗುರು ನಿಮ್ಗೆ ರೀಸೆಂಟಾಗಿ ಒಂದು ಈಗ ಸ್ಟಾಪ್ ಆಗಿರೋ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತೊಗೊಂಡ್ರು ಈ ಇದಕ್ಕೂ ಸೇಮ್ ಎಲ್ಲಾನು ಬಟ್ ವೈಬ್ರೇಷನ್ ಮಾತ್ರ ಕಂಪ್ಲೀಟಾಗಿ ರೆಡ್ಯೂಸ್ ಮಾಡಿದ್ದಾರೆ ಮತ್ತು ಇಂಜಿನ್ ಬಂದುಬಿಟ್ಟು ಮೀಟಿಯರ್ ಇಂಜಿನ್ ನೋಡಿದ್ದೀರಾ ತಾನೇ ಸೊ ಸೇಮ್ ಅದೇ ಇಂಜಿನ್ನ ಹಾಕಿದ್ದಾರೆ ಕಂಪ್ಲೀಟ್ ಎಲ್ಲಾನು ಡಿಫ್ರೆಂಟ್ ಆಗಿದೆ ಸೊ ನೋಡೋದಕ್ಕೂ ಲುಕ್ಸ್ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಸೊ ಇಂಜಿನ್ ಬಗ್ಗೆ ಹೇಳಬೇಕು ಅಂದರೆ ಗಾಡಿ ಬಂದುಬಿಟ್ಟು 349 ಸಿ ಇಂಜಿನ್ನು ಆಮೇಲೆ ಸಿಂಗಲ್ ಸಿಲಿಂಡ್ರು ಫೋರ್ ಸ್ಟ್ರೋಕ್ ಇಂಜಿನ್ನು ಆಯಿಲ್ ಕೂಲ್ಡು ಸೊ ನಿಮಗೆ ಗಾಡಿ ಪವರ್ ಬಗ್ಗೆ ಹೇಳಬೇಕು ಅಂದರೆ ಗಾಡಿ 6000 RPMಅಲ್ಲಿ ನಿಮಗೆ 20 BHP ಸಿಗುತ್ತೆ ಟಾಕ್ ಬಂದುಬಿಟ್ಟು 4000 RPMಅಲ್ಲಿ ಹೋದರೆ ಮಾತ್ರ 27 ಸಿಗುತ್ತೆ ನಿಮಗೆ ಕ್ರೇಜಿಯಾಗಿದೆ ಪವರು ಪಿಕಪ್ ಎಲ್ಲ ಸಕ್ಕದಾಗಿದೆ ಗುರು ಗಾಡಿ ಮಾತ್ರ ಸೊ ಮೇನಾಗಿ ಇನ್ನೂ ಏನೇನಿದೆ ಅಂತ ಹೇಳ್ಬಿಡ್ತೀನಿ ಡ್ಯುಯಲ್ ಚಾನಲ್ ABS ಇದೆ ಅದಾದಮೇಲೆ ಡಬಲ್ ಡಿಸ್ಕ್ ಇದೆ ಟ್ಯೂಬ್ಲೆಸ್ ಟೈರ್ಸು ಸಿಗುತ್ತೆ ಟ್ಯೂಬ್ ಟೈರ್ಸು ಸಿಗುತ್ತೆ ಅಲಾಯ್ ವೀಲ್ಸ್ ಸಿಗುತ್ತೆ ಸೇಮು ನಿಮಗೆ ಗಾಡೀಲಿ ನಾರ್ಮಲಾಗಿ ಏನೇನಿತ್ತು ಅಷ್ಟೇ ಅದಾದಮೇಲೆ ಈಗ ಬಂದಿರೋ ಈ ರಾಯಲ್ ಎನ್ಫೀಲ್ಡ್ಗೆ ನೀವು ಕಂಪ್ಲೀಟಾಗಿ ಏನು ಬೇಕಾದರೂ ಮಾಡಿಫೈ ಮಾಡ್ಕೋಬೋದು ಲೈಕ್ ನಿಮಗೆ ಎಕ್ಸ್ಟ್ರಾ ವೈಸರ್ ಬೇಕು ಹೆಡ್ಲೈಟ್ ಬೇರೆ ತರಬೇಕು ಫುಟ್ಪೆಕ್ಸ್ ಬೇರೆ ತರಬೇಕು ಕ್ರ್ಯಾಶ್ ಗಾರ್ಡ್ ಬೇರೆ ತರಬೇಕು ಸೀಟ್ ಬೇರೆ ತರಬೇಕು ನಕ್ಕಂಗೆ ಗಾಡೀಲಿ ಏನೇನು ಚೇಂಜಸ್ ಮಾಡಬೇಕು ನಿಮ್ಗೆ ಇಷ್ಟ ಇರೋದು ಎಲ್ಲಾನು ಚೇಂಜ್ ಮಾಡ್ಕೋಬೋದು ಗುರು ಒಂದೊಂದು ಒಂದೊಂದು ಥರ ಡಿಸೈನ್ ಮಾಡ್ಕೋಬೋದು ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳೋ ಥರ ರಾಯಲ್ ಎನ್ಫೀಲ್ಡು ಈಗ ಒಂದು ಫೀಚರ್ ಕೊಟ್ಟಿದೆ ಅದಕ್ಕೆ ರಾಯಲ್ ಎನ್ಫೀಲ್ಡ್ ಆ್ಯಪ್ ಚೆಕ್ ಮಾಡಿ ಸೊ ಆ್ಯಪ್ ಯೂಸ್ ಮಾಡೋದು ಯಾವ ಥರ ಏನಾದರೂ ಗೊತ್ತಾಗಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೆಕ್ಸ್ಟ್ ಒಂದು ವೀಡಿಯೋ ಅದು ಬಗ್ಗೆ ಬೇಕಾದ್ರೆ ಮಾಡೋಣ ಸೊ ಹಳೆ ಕ್ಲಾಸಿಕ್ಕು ಮತ್ತು ಈ ಕ್ಲಾಸಿಕ್ಕಿಗೂ ಏನಪ್ಪ ಡಿಫ್ರೆನ್ಸ್ ರೀ ನೀವು ಎದುರುಗಡೆಯಿಂದ ಫಸ್ಟು ಮೇಲಿಂದ ಸ್ಟಾರ್ಟ್ ಮಾಡ್ಬಿಡೋಣ ನೀವು ಹಳೆ ಕ್ಲಾಸಿಕ್ಗೆ ಈ ಥರ ವೈಸರ್ ಹಾಕ್ಸ್ಕೋಬೇಕು ಅಂದರೆ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೋಬೇಕಾಗಿತ್ತು ಇಲ್ಲ ಅಂದರೆ ಅದು ಯಾವುದೋ ಒಂದೇ ಒಂದು ಇತ್ತು ಗುರು ಅಜ್ಜಿ ಇಲ್ಲಿವರೆಗೂ ಫುಲ್ ಊರಾಗಲೆಲ್ಲ ಇತ್ತು ಆ ಥರ ಯಾವುದೋ ಒಂದು ಅಜೀಬಾಗಿ ಮಾಡಿದ್ದು ಸೇಮ್ ಒಂದು ನನ್ನ ಗನ್ ಮೆಟಲ್ ಗ್ರೇನೇ ಒಂದು ಮಾಡಿದ್ದು ರಾಯಲ್ ಎನ್ಫೀಲ್ಡಿಂದ ಸೊ ಆ ವೈಸರು ಅದೇನು ಅಷ್ಟೊಂದು ಲುಕ್ಕು ಏನಿರಲಿಲ್ಲ ಚೆನ್ನಾಗೂ ಏನಿಲ್ಲ ಬಟ್ ಇದು ನೋಡೋಕ್ಕೊಂಥರ ಸಕಾಲಾಗಿದೆ ಸೊ ಇದು ಬೇಕಾದ್ರೆ ಎಕ್ಸ್ಟ್ರಾ ನಿಮಗೆ ಶೋರೂಮಲ್ಲಿ ಸಿಗುತ್ತೆ ಹೋಗ್ತೀವಿ ಅಂದರೆ ಈ ಪಾರ್ಕಿಂಗ್ ಲೈಟ್ಸ್ ನೋಡಿ ಈ ಡಿಸೈನು ನಿಮಗೆ ಹಳೆ ಕ್ಲಾಸಿಕಲ್ಲಿ ಸಿಗ್ತಿರ್ಲಿಲ್ಲ ಸೊ ನಾನು ಕ್ಲಾಸಿಕ್ ಓನರ್ ಅಲ್ವಾ ಸೊ ನನಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಬೇರೆ ಯೂಟ್ಯೂಬರ್ಸ್ಗೆಲ್ಲ ಅಂದರೆ ನಿಮ್ಗೆ ನಾರ್ಮಲಾಗಿ ಗಾಡೀಲಿ ಕಣ್ಣಲ್ಲಿ ಏನು ಕಾಣಿಸುತ್ತೆ ಅಷ್ಟೇ ಬಟ್ ನಾವು ನಮ್ಮ ಗಾಡಿನ ಒಂದು 4 ವರ್ಷದಿಂದ ನೋಡಿದ್ದೀವಲ್ಲ ಸೊ ಏನೇನು ಚೇಂಜಸ್ ಆಗಿದೆ ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ಫಸ್ಟ್ ಬಂದುಬಿಟ್ಟು ಈ ಪಾರ್ಕಿಂಗ್ ಲೈಟ್ ಡಿಸೈನ್ ಇದೆಯಲ್ಲ ಈ ಡಿಸೈನ್ ಚೇಂಜ್ ಆಗಿದೆ ಹೆಡ್ಲೈಟ್ ಬಂದುಬಿಟ್ಟು ಹೆಡ್ಲೈಟ್ ಡಿಸೈನ್ ಚೇಂಜ್ ಆಗಿದೆ ಅದನ್ನು ಹೇಳ್ಬೋದು ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೇನಪ್ಪ ಡಿಸೈನು ಸ್ವಲ್ಪ ಬಲ್ಕ್ ಥರ ಕಾಣಿಸ್ತಾ ಇದೆ ಗಾಡಿ ಸೊ ಗಾಡಿ ಸ್ವಲ್ಪ ಬಲ್ಕ್ ಯೂಜ್ ಥರ ಕಾಣಿಸ್ತಾ ಇದೆ ಈ ಸೈಲೆನ್ಸರ್ ನೋಡ್ಬೋದು ಸ್ವಲ್ಪ ಸಣ್ಣಕ್ಕಿತ್ತು ಪೈಪು ಬಟ್ ಇವಾಗ ಪೈಪ್ ಸ್ವಲ್ಪ ದಪ್ಪಗಾಗಿದೆ ಸೊ ಚೇಂಜಸ್ ನನ್ನ ಕಣ್ಣಲ್ಲಿ ಏನೇನು ಕಾಣಿಸ್ತಾ ಇದೆ ಅಂತ ಆಮೇಲೆ ನಮ್ಮ ಕ್ಲಾಸಿಕ್ಗೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ಫುಲ್ ಕ್ಲೋಸ್ ಇರಲಿಲ್ಲ ಇವೆಲ್ಲ ಫುಲ್ ಓಪನ್ ಇತ್ತು ಕಂಪ್ಲೀಟ್ ಓಪನ್ ರಾಯಲ್ ಎನ್ಫೀಲ್ಡ್ ಇತ್ತು ಇವಾಗೆಲ್ಲ ಫುಲ್ ಕ್ಲೋಸ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಮತ್ತು ಹಿಂದೆ ಕಡೆ ನೋಡಿದ್ರೆ ಈ ಥರ ಇರಲಿಲ್ಲ ನಮ್ಮ ಹಳೆ ಕ್ಲಾಸಿಕಲ್ಲೆಲ್ಲ ಈ ಥರ ಇರಲಿಲ್ಲ ಲೈಕ್ ಇಲ್ಲೊಂದು ಬಾಕ್ಸ್ ಥರ ಇತ್ತು ಈಗ ಸರ್ಕಲ್ ಮಾಡಿಬಿಟ್ಟಿದ್ದಾರೆ ಸೊ ಲಗೇಜ್ ಇಟ್ಕೊಳ್ಳೋ ಥರ ಇತ್ತು ಇಲ್ಲಿ ಲೈಕ್ ಒಂದು ಬ್ಯಾಗ್ ಇಟ್ಕೊಂಡು ಆರಾಮಾಗಿ ಬ್ಯಾಗ್ನ ಕಟ್ಕೋಬೋದಾಗಿತ್ತು ಬಟ್ ಇವಾಗ ಸರ್ಕಲ್ ಮಾಡಿದ್ದಾರೆ ಮತ್ತು ಇಂಡಿಕೇಟರ್ಸ್ ಎಲ್ಲ ಸ್ವಲ್ಪ ಸೈಜ್ ಚಿಕ್ಕದು ಮಾಡಿದ್ದಾರೆ ಈ ಟೈಲ್ ಲ್ಯಾಂಪನ್ನು ಅಷ್ಟೇ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದಾರೆ ನೆಕ್ಸ್ಟ್ ಈ ಕಡೆ ಬರ್ತೀವಿ ಅಂದರೆ ಹಳೆ ಕ್ಲಾಸಿಕ್ಕಿಗೆ ಹೋಗ್ತೀರಾ ಅಂದರೆ ಡಿಸ್ಕ್ ಬಂದು ಲೆಫ್ಟ್ ಸೈಡಲ್ಲಿ ಇರುತ್ತೆ ಚೈನ್ ಬಂದು ರೈಟ್ ಸೈಡಲ್ಲಿ ಇರುತ್ತೆ ಬಟ್ ಹೊಸ ಮೀಟಿಯರ್ ಇಂಜಿನು ಮೀಟಿಯರಲ್ಲೂ ಅಷ್ಟೇ ಡಿಸ್ಕ್ ಬಂದುಬಿಟ್ಟು ರೈಟ್ ಸೈಡಲ್ಲಿ ಇರುತ್ತೆ ಚೈನ್ ಬಂದು ಲೆಫ್ಟ್ ಸೈಡಲ್ಲಿದೆ ಓಕೆ ನಾಟ್ ಬ್ಯಾಡ್ ಚೆನ್ನಾಗಿದೆ ಆಮೇಲೆ ಈ ಕಡೆ ಹೇಳಿದ್ನಲ್ಲ ಸೊ ಫುಲ್ ಎಲ್ಲ ಕವರ್ ಆಗಿದೆ
ಸೊ ನೆಕ್ಸ್ಟು ಇನ್ನು ಏನಪ್ಪ ಫ್ರಂಟ್ ಇಂಡಿಕೇಟರ್ಸು ಅಷ್ಟೇ, ಫ್ರಂಟ್ ಇಂಡಿಕೇಟರ್ಸ್ ನೋಡಿ ಅದೂ ಅಷ್ಟೇ ಫುಲ್ಲು ಸೈಜ್ ಚಿಕ್ಕದು ಮಾಡಿಬಿಟ್ಟಿದ್ದಾರೆ ಈಗ. ಯಾಕೋ ಮೊದಲಂದ್ರೆ ಅವೆಂಜರ್ದು ಇಂಡಿಕೇಟರ್ ನೀವು ಯೂಸ್ ಮಾಡ್ಬೋದಾಗಿತ್ತು, ಬಟ್ ಇವಾಗ ಯೂಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಫ್ರಂಟ್ ಫೇಸಲ್ಲಿ ಬರ್ತೀವಿ ಅಂದರೆ ನಿಮಗೆ ನಾರ್ಮಲಾಗಿ ಸೇಮ್ ಅದೇ ಮಿರರ್ಸ್ ಕೊಟ್ಟಿದ್ದಾರೆ, ಮತ್ತು ಇದನ್ನು ಒಂದು ಡಿಸೈನ್ ಚೇಂಜ್ ಮಾಡಿದ್ದಾರೆ. ಸೊ ಸ್ಟಾರ್ಟ್ ಮಾಡೋದಕ್ಕೂ ಇದು ಅಷ್ಟೇ ವಿಂಟೇಜ್ ಲುಕ್ ಹೇಳಿದ್ನಲ್ಲ, ಸೊ ಇದನ್ನು ಒಂದು ಚೇಂಜ್ ಮಾಡಿದ್ದಾರೆ. ಆಮೇಲೆ ಗ್ರಿಪ್ಪಲ್ಸು ಅಷ್ಟೇ ಫುಲ್ ಕಂಪ್ಲೀಟ್ ಅದು ಡಿಸೈನ್ ಎಲ್ಲ ಚೇಂಜ್ ಆಗಿದೆ. ಕ್ಲಚ್ಚು ಇದಕ್ಕೂ ಅಷ್ಟೇ ನೋಡಿ, ಈ ಥರ ಕವರಿಂಗ್ ಎಲ್ಲ ಇರಲಿಲ್ಲ, ನಮ್ಮ ಕ್ಲಚ್ ಎಲ್ಲ ಓಪನ್ ಕ್ಲಚ್ ಇತ್ತು, ಬಟ್ ಇವಾಗೆಲ್ಲ ಸ್ವಲ್ಪ ಡಿಸೈನ್ ಎಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ಒಳ್ಳೆ ಲುಕ್ ಕೊಟ್ಟಿದ್ದಾರೆ, ಅದನ್ನು ಮಾತ್ರ ಹೇಳ್ಬೋದು. ಇಲ್ಲಿ ಮೀಟರಲ್ಲಿ ನೋಡ್ತೀವಿ ಅಂದರೆ ಇಲ್ಲಿ ನಿಮಗೆ ಟ್ರಿಪೋಮೀಟರ್ ಹಾಕ್ಸ್ಕೋಬೋದು, ಬೇಕಂದರೆ ಬೈ ಡಿಫಾಲ್ಟ್ ಎಲ್ಲ ಸಿಗ ಆಪನ್ ಮಾಡೋದಲ್ಲಿ ಮಾತ್ರ ಸಿಗುತ್ತೆ, ಬೈ ಡಿಫಾಲ್ಟಲ್ಲಿ ಟ್ರಿಪೋಮೀಟರ್ ಸಿಗುತ್ತೆ. ಆಮೇಲೆ ನೆಕ್ಸ್ಟು ಗಾಡಿ ಕೀ ಆನ್ ಮಾಡ್ತೀವಿ ಅಂದರೆ ತೋರಿಸ್ತೀನಿ ನೋಡಿ ಸಿಗೋದು. ಸೊ ಕೀನು ನೋಡಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ, ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಕೀನು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ ಡಿಸೈನೂ. ನಮ್ಮ ಕೀ ಎಲ್ಲ ಹಿಂಗಿಲ್ಲ ಇರಲಿಲ್ಲ. ಸೊ ನೋಡಿ ಆನ್ ಮಾಡಿದ ತಕ್ಷಣ ಸೊಯ್ ಅಂತ ಒಂದು ಕಡೆ ಹೋಗಿ ಈ ಕಡೆ ಬರುತ್ತೆ. ಸೊ ಇವೆಲ್ಲ ಮೊದಲು ನನ್ನ ಗಾಡೀಲಿ ಇವೆಲ್ಲ ಯಾವುದೂ ಇರಲಿಲ್ಲ ಆಗೋದು, ನಮ್ಮ ಗಾಡೀಲಿ ಹೆಂಗಿತ್ತು ಅಂದರೆ ಫುಲ್ ಎಲ್ಲ ವಿಂಟೇಜ್ ಲುಕ್ಕು. ಆಮೇಲೆ ನಿಮ್ಗೆ ಫ್ಯೂಲ್ ಗೇಜ್ ತೋರಿಸುತ್ತೆ, ಟ್ರಿಪ್ ತೋರಿಸುತ್ತೆ, ಎಷ್ಟು ಕಿಲೋಮೀಟ್ರು, ಟೈಮು ಎಲ್ಲ ತೋರಿಸುತ್ತೆ. ಆಮೇಲೆ ಎ ಬಿ ಎಸ್ ಇದೆಯಲ್ಲ, ಸೊ ಎ ಬಿ ಎಸ್ ಎಲ್ಲನೂ ತೋರಿಸುತ್ತೆ ಆಗೋದು. ಇವಾಗ ಈ ಮೀಟರಲ್ಲಿ ಡಿಜಿಟಲ್ ಮೀಟರ್ ಎಲ್ಲನೂ ತೋರಿಸುತ್ತೆ ನಿಮಗೆ, ಇಲ್ಲಿ ಅನಲಾಗ್ ಇದೆ, ಡಿಜಿಟಲ್ ಕೆಳಗಡೆ ಇದೆ. ಸೊ ಒಂದು ಸ್ವಲ್ಪ ಲೈಟಾಗಿ ಒಳ್ಳೆ ಅಪ್ಡೇಟ್ ಎಲ್ಲ ಮಾಡಿದ್ದಾರೆ, ಪರವಾಗಿಲ್ಲ. ಆಮೇಲೆ ಟ್ಯಾಂಕ್ಗೆ ಬರ್ತೀವಿ ಅಂದರೆ ನಮ್ಮ ಟ್ಯಾಂಕ್ ಡಿಸೈನ್ ಈ ಥರ ಇರಲಿಲ್ಲ, ಬೇರೆ ಥರ ಇತ್ತು. ಸೊ ಇವಾಗ ಅದನ್ನು ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟು ಸೀಟು ಹೇಳಿದ್ನಲ್ಲ, ಸೀಟ್ ಡಿಸೈನು ಚೇಂಜ್ ಆಗಿದೆ. ಹಿಂದೆಗಡೆ ಪಿಲಿಯನ್ಗೆ ಒಂದು ರೇಂಜ್ಗೆ ಒಂದು ಸ್ವಲ್ಪ ವೈಡ್ ಕೊಟ್ಟಿದ್ದಾರೆ, ಸೊ ತುಂಬ ಸಣ್ಣಕ್ಕಿತ್ತು, ಹಿಂದೆ ಕೂತ್ಕೊಳ್ಳೋ ಹೆವಿ ಪ್ರಾಬ್ಲಮ್ ಆಗ್ತಾ ಇತ್ತು ಪಿಲಿಯನ್ ರೈಡರ್ಸ್ಗೆ ಗೊತ್ತಿರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ವೈಡ್ ಆಗಿದೆ, ಸೊ ಬ್ಯಾಕ್ ಪೇನ್ ಅಷ್ಟು ಬರೋದಿಲ್ಲ. ಆಮೇಲೆ ಇಲ್ಲಿಗೊಂದು ಸ್ಪಾಂಜ್ ಹಾಕ್ಸ್ಕೊಳ್ರಿ, ಅವಾಗ ಇನ್ನೂ ಸೂಪರಾಗಿರುತ್ತೆ. ಸೊ ಗಾಡಿ ಬಗ್ಗೆ ನನ್ನ ಪ್ರಕಾರ ನನಗನ್ಸಿದ ಮೇನ್ ಚೇಂಜಸ್ ಇಷ್ಟೇ. ಸೊ ಬನ್ನಿ ಗಾಡಿನ ಓಡಿಸಿ ನೋಡೋಣ ಯಾವ್ಯಾವ ಥರ ಏನೇನಾಗಿದೆ ಅಂತ. ಸೊ ಇದು ನೋಡಿ, ಇದು ಇನ್ನೊಂದು ಕಲರ್ಸ್ ಇದೆಲ್ಲ. ಸೊ ಯಾವ್ಯಾವ ಥರ ಕಲರ್ಸ್ ಬರುತ್ತೆ ಅಂತ ತೋರಿಸ್ಬೇಕು ಅಂದರೆ ಒಂದು 15-16 ಕಲರ್ಸ್ ಇದೆ ಈ ಶೋರೂಮಲ್ಲಿರೋದು. ಇದು ರೆಡ್ಡು, ಆಮೇಲೆ ಇದು ನೋಡ್ಬೋದು ಇದು ಬ್ಲ್ಯಾಕು ವಿತ್ ಗೋಲ್ಡು ಮತ್ತು ಮರೂನ್ ಸ್ಟ್ರೈಪ್ಸ್ ಎಲ್ಲ ಇದೆ. ಅದು ಬಂದುಬಿಟ್ಟು ಸಿಗ್ನಲ್ಸು. ಸೊ ನಿನ್ನೆ ವೀಡಿಯೋ ನೋಡಿದ್ದೀವಲ್ಲ ಹೊಸ ಗಾಡಿ ತೊಗೊಂಡಿದ್ದು, ಸೇಮ್ ಅದೇ ಕಲರೇ, ಅದು ಗ್ರೀನು, ಇದು ಡೆಸರ್ಟ್ ಸ್ಟೋಮ್ ತರೋದು. ಸೊ ಎರಡು ಇನ್ನು ಒಂದು ಇನ್ನೊಂದು 15 ಕಲರ್ಗಳೇನೋ ಇದೆ ಗುರು, ಸಾಕಾಗಿದೆ. ಕಲರ್ಸು ತುಂಬ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ, ಹೊಸ ಹೊಸ ಕಲರ್ಗಳೆಲ್ಲ ಮಾಡಿದ್ದಾರೆ, ನೋಡ್ಬೋದು ನೀವು. ಇವಾಗ ರಾಯಲ್ ಎನ್ಫೀಲ್ಡ್ ರೀಬಾರ್ನ ಓಡಿಸಿ ನೋಡುವ ಯಾವ ಥರ ಇದೆ, ಹೆಂಗೆ ಹೆಂಗೆ ಏನು ಕತೆ, ವೈಬ್ರೇಷನ್ ಎಲ್ಲ ನಿಜವಾಗ್ಲೂ ಹೋಗಿದೆಯಾ ಇಲ್ಲ ಅಂದರೆ ಶೋರೂಮ್ ಜಸ್ಟು ಚಮಕ್ ಕೊಟ್ಟಿದ್ದಾರಾ ಅಂತ. ಓಡಿಸಿ ನೋಡೋಣ ಅದು ಯಾವ ಎಲ್ಲ ಸ್ಪೀಡಲ್ಲಿ ಹೋಗ್ಬಿಡೋಣ ಒಂದು ಸಲ. ಸೊ ಅವಾಗ ನಮಗೆ ಕನ್ಫರ್ಮಾಗಿ ಗೊತ್ತಾಗುತ್ತೆ ಲೈಕ್ ಅವ್ರು ಮಾಡಿದಾರ ಮಾಡಿಲ್ವ ಕೆಲಸ ಅಂತ. ಗಾಡಿ ಆನ್ ಮಾಡಿ ಓಡಿಸ್ತಿರೋದಲ್ಲಿ ಏನು ವೈಬ್ರೇಷನ್ ಫೀಲ್ ಆಗ್ತಿಲ್ಲ, ಲೈಕ್ ನಿಮಗೆ ಮಿರರಲ್ಲೂ ಅಷ್ಟೇ ಅಂಥ ಏನು ವೈಬ್ರೇಷನ್ ಇಲ್ಲ. ಮಿರರ್ ಸೆಟ್ ಮಾಡ್ಕೊಳ್ಳೋಣ, ಓಕೆ. ಸೊ ಮಿರರು ನೋಡ್ಬೋದು ನೀವು, ಅಷ್ಟೊಂದೇನು ವೈಬ್ರೇಷನ್ ಇಲ್ಲ. ಸೊ ದ ಆಲ್ ನ್ಯೂ ರಾಯಲ್ ಎನ್ಫೀಲ್ಡ್ ರೈಬಾನ್, ಹೊಸ ಜನ್ರೇಷನ್ ಅದು. ಸೊ ಅದನ್ನು ಓಡಿಸ್ತಾ ಇದ್ದೀವಿ, ತುಂಬಾ ಸಾಗರಾಗಿದೆ, ಕ್ರೇಜಿಯಾಗಿ ಮಾಡಿದ್ದಾರೆ ಮತ್ತು ನೋಡಿ ಝೀರೋ ವೈಬ್ರೇಷನ್ ಗುರು, ಏನು ಅಂತ ಏನು ವೈಬ್ರೇಷನ್ ಎಲ್ಲ ಏನೂ ಇಲ್ಲ, ಸಕ್ಕತ್ತಾಗಿದೆ ಮತ್ತು ನೋಡಿ. ಸೊ ಇವಾಗ 60 ಇದ್ದೀವಿ, ಮಿರರ್ಸಲ್ಲೂ ವೈಬ್ರೇಷನ್ ಇಲ್ಲ ಗುರು. ಸೊ ಮಿರರ್ಸಲ್ಲೂ ವೈಬ್ರೇಷನ್ ಇಲ್ಲ. ಆಮೇಲೆ ಪಿಕಪ್ಪು ಅಷ್ಟೇ, ನಿಮಗೆ ಗಾಡಿ ಸಕ್ಕತ್ತಾಗಿ ಹೋಗ್ತಾ ಇದೆ, ಸೊರ್ 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 ಅಂತ, ಬಟ್ ನಿಮ್ಗೆ ಅಷ್ಟು ಫೀಲ್ ಆಗೋಲ್ಲ ಲೈಕ್ ಗಾಡಿ ಹಂಗೆ ಹೋಗ್ತಾ ಇದೆ ಆ ಥರ ಪವರಲ್ಲಿ ಹೋಗ್ತಾ ಇದೆ ಅಂತ. ಸೊ ಅಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಇಂಜಿನ್ ಮಾತ್ರ ಮಸ್ತಾಗಿದೆ, ಇಂಜಿನ್ ಅಂತೂ ಕ್ರೇಜಿ ವರ್ಕ್ ಮಾಡಿದ್ದಾರೆ ಇಂಜಿನ್ನಲ್ಲಿ. ನನ್ನ ಪ್ರಕಾರ ಇದು ಒಂದು ಸಕ್ಕತ್ತಾಗಿ ಓಡುತ್ತೆ ಅನಿಸುತ್ತೆ ಗಾಡಿ, ಯಾಕಂದರೆ ಮೀಟಿಯೋರು ಓಡಿಸಿದೆ. ಸೊ ಇದು ಮೀಟಿಯೋರ್ಕಿನ ಒಂದು ಸ್ಟೆಪ್ ಮೇಲಿದೆ, ಸಕ್ಕತ್ತಾಗಿದೆ ಗುರು, ನನಗೆ ಹೆವಿ ಇಷ್ಟ ಆಯಿತು, ಒಂಚೂ ವೈಬ್ರೇಷನ್ ಇಲ್ಲ ಏನಿಲ್ಲ. ಸೊ ನಿಮಗೆ ಲಿಟ್ರಲ್ಲಾಗಿ ನೀವು ಓಡಿಸ್ತಿದ್ದೀನಿ ಅಂತ ನಿಮ್ಗೆ ಅನಿಸೋದೇ ಇಲ್ಲ ಗುರು, ಆ ಥರ ಇದೆ ಲೈಕ್ ಒಂದು ರಾಯಲ್ ಎನ್ಫೀಲ್ಡ್ ಓಡಿಸ್ತಾ ಇದ್ದೀವಿ ಆ ಥರ ಎಲ್ಲ ಯಾವುದು ಅನಿಸಲ್ಲ. ಸಸ್ಪೆನ್ಷನ್ನು ಸಕ್ಕತ್ತಾಗಿದೆ. ಸೊ ಲೈಕ್ ನಿಮಗೆ ಹೇಳಿದ್ನಲ್ಲ ಒಂದು ರಾಯಲ್ ಎನ್ಫೀಲ್ಡ್ ಓಡಿಸ್ತಾ ಇದ್ದೀವಿ ಆ ಥರ ಎಲ್ಲ ಏನೂ ಅನಿಸಲ್ಲ, ತುಂಬಾ ಸಕ್ಕತ್ತಾಗಿದೆ, ತುಂಬಾ ಕ್ರೇಜಿಯಾಗಿ ಮಾಡಿದ್ದಾರೆ, ಸೂಪರಾಗಿದೆ. ಲೈಕ್ ಲೈಟ್ ವೆಯ್ಟ್ ಅನಿಸುತ್ತೆ, ಲೈಕ್ ಗಾಡಿ ಅಷ್ಟು ವೆಯ್ಟ್ ಇದೆ, ಅವೆಲ್ಲ ನಿಮ್ಗೆ ಯಾವುದು ಫೀಲೇ ಆಗ್ತಾ ಇಲ್ಲ ನೋಡಿ. ನಾನು ಓಡಿಸ್ತಾ ಇದ್ದೀನಿ, ಇಷ್ಟು ಒಂದು ಹೆವಿ ಗಾಡಿನ ಓಡಿಸ್ತಾ ಇದ್ದೀವಿ ಆ ಥರ ಎಲ್ಲ ಯಾವುದು ಅನಿಸಲ್ಲ, ತುಂಬಾ ಸಕ್ಕತ್ತಾಗಿದೆ ಗಾಡಿ.
ಇವಾಗ ಇಲ್ಲಿ ಟೆಸ್ಟ್ ಮಾಡೋಣ ಈ ರೋಡಲ್ಲಿ ಎಷ್ಟು ಹೋಗುತ್ತೆ ಏನು ಕತೆ ನನಗೂ ಗೊತ್ತಿಲ್ಲ ಸೊ ಗಾಡಿ ಇಂಜಿನ್ ಮಾತ್ರ ಸಕ್ಕ ಸ್ಮೂತ್ ಆಗಿದೆ ನೋಡಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೋತೀನಿ ಸೌಂಡು ಏಯ್ಟಿಲಿ ಹೋಗ್ತಾ ಇದ್ದೀವಿ ಬಟ್ ಆದೂ ಇಷ್ಟೊಂದು ಸಕ್ಕದಾಗಿದೆಯಲ್ಲ ಗುರು ಇದು ಗಾಡಿ ಕ್ರೇಜ್ ಆಗಿದೆ ಒಂಚೂರು ಅಲ್ಲಾಡ್ತಾನು ಇಲ್ಲ ತುಂಬಾ ಮಸ್ಸಾಗಿದೆ ಮಾತ್ರ ಸೀರಿಯಸ್ಲಿ ರಾಯಲ್ ಎನ್ಫೀಲ್ಡ್ ಸಕ್ಕದಾಗಿ ಮಾಡಿದ್ದೀರಾ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೊಸ ಗಾಡಿ ಯಾರಾದರೂ ತೊಗೋತೀನಿ ಅಂದರೆ ಸಜೆಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ರಾಯಲ್ ಎನ್ಫೀಲ್ಡ್ ಅವ್ರದು ಏನಂತ ಏನು ಚೆನ್ನಾಗಿಲ್ಲ ಅಂತೆಲ್ಲ ಏನಿಲ್ಲ ಗುರು ಸಕ್ಕ ಚೆನ್ನಾಗೇನು ಗುರು ಸಕ್ಕದಾಗಿದೆ ಗಾಡಿ ಆರಾಮಾಗಿ ತೊಗೋಬೋದು ಸೊ ಹೋಗಿ ತೊಗೊಳ್ಳಿ ರಾಯಲ್ ಎನ್ಫೀಲ್ಡ್ ಅವ್ರದು ಸಕ್ಕದಾಗಿದೆ ಗಾಡಿ ಹೊಸದು ವೈಬ್ರೇಷನ್ ಬಿಡಿ ಅಪ್ಡೇಟೇ ಚೆನ್ನಾಗಿದೆ ಇವ್ರು ಮಾಡಿರೋದು ಸೊ ಆರಾಮಾಗಿ ತೊಗೋಬೋದು ನೀವು ನೆಕ್ಸ್ಟ್ ನಾರ್ಮಲಾಗಿ ಓಡಿಸ್ಬೇಕಾದ್ರೆ ನೋಡ್ತಿರ್ತೀರ ಈ ಸಿಟಿಲಿ ಓಡಿಸ್ಬೇಕಾದ್ರೆ ಇಲ್ಲ ಹೈವೇಲಿ ಓಡಿಸ್ಬೇಕಾದ್ರೆ ಇದು ವಿಂಡ್ ಬ್ಲಾಸ್ಟ್ ಹೊಡೆಯುತ್ತೆ ಗೊತ್ತಾ ಇದು ಸ್ವಲ್ಪ ಅವಾಯ್ಡ್ ಆಗಿದೆ ಅಂತಲೇ ಹೇಳ್ಬೋದು ನಿಮ್ಗೆ ಅಷ್ಟೊಂದೆಲ್ಲ ಅವಾಯ್ಡ್ ಆಗಲ್ಲ ಹಿಂಗೆಲ್ಲ ಹೋಗಿ ಆ ಥರ ಎಲ್ಲ ಓಡಿಸ್ಬೇಕಂತಿಲ್ಲ ಲೈಕ್ ಕ್ರೂಸರ್ಗೆ ಹೆಂಗಿರಬೇಕು ಆ ಥರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೀವು ಯಾರಾದರೂ ಹೊಸ ಗಾಡಿ ತೊಗೊಂಡ್ರೆ ಇಲ್ಲ ರಾಯಲ್ ಎನ್ಫೀಲ್ಡ್ ಅಪ್ಡೇಟ್ ಮಾಡ್ಕೋತೀರ ಅಂದರೆ ಇದನ್ನು ಹಾಕ್ಸ್ಕೋಬೋದು ಗೊತ್ತು ಚೆನ್ನಾಗಿದೆ ನೋಡೋಣ ಇದು ನನ್ನ ಗಾಡಿಗೆ ಸೆಟ್ ಆಗುತ್ತೆ ಅಂದರೆ ನಾನು ಟ್ರೈ ಮಾಡ್ತೀನಿ ಯಾಕಂದರೆ ನನಗೂ ವೈಸರ್ ಬೇಕು ಬಟ್ ಹಿಮಾಲಯನ್ ವೈಸರ್ ಎಲ್ಲ ಹಾಕ್ಸ್ಕೊಳ್ಳೋಷ್ಟು ಅಷ್ಟಾಗಿಲ್ಲ ಗಾಡಿ ಹಿಮಾಲಯನ್ದು ಕ್ಲಾಸಿಕ್ಗೆ ಹಾಕ್ಸ್ಕೊಂಡ್ರೆ ಚೆನ್ನಾಗಿರಲ್ಲಾಗೋದು ಇದೇನೋ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲಿ ನೋಡಿ ಗ್ಯಾಪ್ ಇದೆಯಲ್ಲ ಹಿಮಾಲಯಂದು ನಿಮಗೆ ಅಜೀವಾಗಿ ಗ್ಯಾಪ್ ಕಾಣಿಸುತ್ತೆ ಬಟ್ ಇದರಲ್ಲಿ ಒಂಥರ ಡೀಸೆಂಟ್ ಆಗಿದೆ ಲೈಕ್ ನಾವೇ ಗ್ಯಾಪ್ ಕೊಟ್ಬಿಟ್ರೆ ಏನು ಅನಿಸಲ್ಲ ಅದು ಆ ಥರ ಸೊ ಚೆನ್ನಾಗಿದೆ ವಿಂಡ್ ಬ್ಲಾಸ್ಟ್ ಎಲ್ಲ ತಡೆಯುತ್ತೆ ಪರವಾಗಿಲ್ಲ ಸೊ ನನಗೆ ಇಷ್ಟ ಆಯಿತು ಗುರು ನನಗೆ ಗಾಡಿ ಓಡಿಸಿ ನನಗೆ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಕ್ರೇಜ್ ಆಗಿದೆ ತುಂಬಾ ಸಕ್ಕದಾಗೂ ಇದೆ ರಾಯಲ್ ಎನ್ಫೀಲ್ಡ್ ಸೂಪರಾಗಿ ಮಾಡಿದ್ದೀರ ಹಿಂಗೆ ಮಾಡ್ತಾಯಿದೆ ಇನ್ನೂ ಬೇರೆ ಬೇರೆ ಗಾಡಿಗಳಲ್ಲೂ ವೈಬ್ರೇಷನ್ ಎಲ್ಲ ತೆಗೀವಿ ದ ಮೋಸ್ಟ್ ಸೆಲ್ಲಿಂಗ್ ವೆಹಿಕಲ್ ಆಗಲಿ ಸೊ ಈ ಬೈಕು ನಿಮಗೆ ನಾರ್ಮಲಾಗಿ ಎಲ್ಲ ಕಡೆಗೂ ಸೆಟ್ ಆಗೋಗುತ್ತೆ ಲೈಕ್ ನೀವು ಟೂರಿಂಗ್ ಮಾಡ್ತೀವಿ ಮನೆ ಅಥವಾ ಅಷ್ಟೇ ಸುತ್ತಾಡ್ತೀವಿ ಇಲ್ಲಾಂದರೆ ಆಫ್ ರೋಡಿಂಗ್ ಎಲ್ಲ ಮಾಡ್ತೀವಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಆಫ್ ರೋಡಿಂಗ್ ಮಾಡಬೇಕು ಅಂದರೆ ಆಫ್ ರೋಡಿಂಗ್ ಟೈರ್ ಹಾಕಿಸ್ಕೊಳ್ಳಿ ತುಂಬಾ ಸಕ್ಕದಾಗೋಗುತ್ತೆ ನನ್ನ ಎಕ್ಸ್ಪೀರಿಯೆನ್ಸು ಗ್ರಿಪ್ ಎಕ್ಸೆಲ್ಲು ಯೂಸ್ ಮಾಡಿ ಸಿಯೇಟ್ ಹೋದು ತುಂಬಾ ಸಕ್ಕದಾಗಿದೆ ಟೈರ್ಸ್ಗೆಲ್ಲ ನೋಡಿಲ್ಲ ಅಂದರೆ ಟೈರ್ ವೀಡಿಯೋ ಹಾಕಿರ್ತೀನಿ ನೋಡಿ ಐ ಬಟನ್ನಲ್ಲಿ ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ಆರಾಮಾಗಿ ಹೋಗಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂದರೆ ಕ್ಲಾಸಿಕ್ ಒಂದೇ ಗುರು ಕ್ರೇಜಿಯಾಗಿ ಹೋಗ್ಬೋದು ಕ್ರೇಜಿಯಾಗಿದೆ ಗಾಡಿನೂ ಚೆನ್ನಾಗಿದೆ ಸೂಪರಾಗಿದೆ ನೋಡೋದಲ್ಲ ರಾಯಲ್ ಎನ್ಫೀಲ್ಡ್ ಅವ್ರದು ಹೊಸ ಗಾಡಿ ನ್ಯೂ ಜನ್ರೇಷನ್ ರೀಬೋರ್ನ್ ಕ್ಲಾಸಿಕ್ 350 ಗಾಡಿ ಅಂತೂ ತುಂಬ ಸಕ್ಕದಾಗಿದೆ ಆ ಗಾಡಿ ಅಷ್ಟೇ ನನ್ನ ವೀಡಿಯೋ ನಿಮ್ಗೆ ಸಕ್ಕದಾಗಿದೆ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ ಇರಲಿ ಅತ್ಲಾಗೆ ಅಂತ ಒಂದು ಕಮೆಂಟ್ ಹಾಕಿ ಚೆನ್ನಾಗಿದೆ ಚೆನ್ನಾಗಿಲ್ಲ ನಿಮ್ಗೇನು ಅನಿಸುತ್ತೆ ಅದನ್ನು ಅದಾದಮೇಲೆ ವೀಡಿಯೋ ಶೇರ್ ಮಾಡೋಕ್ಕೆ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸಿ ಒಂಚೂರು ಸಪೋರ್ಟ್ ಮಾಡಿ ಕನ್ನಡ ವ್ಲಾಗರ್ಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಟೇಕ್ ಕೇರ್ ಮನೇಲೇ ಇರಿ ಹುಷಾರಾಗಿರಿ ಚೆನ್ನಾಗಿರಿ ನಗ್ನಾಗ್ತಾಯಿರಿ